ಉಂಟು? ಏನೋ ಹಾಗ್ ನೋಡ್ತಿದ್ಯಾ ಅಜ್ಜಿ? ಗಂಟೆ ಗಾಳಿಲಿ ತೇಳ್ತಾ ಇತ್ತು. ಗಂಟೆ ಗಾಳಿಲಲ್ಲಿ ತೇಳ್ತಿತ್ತ? ಏನು ಹೇಳ್ತಿದ್ಯ ನೀನು? ಊನಜ್ಜಿ, ಗಂಟೆ ನಿಜವಾಗ್ಲೂ ಗಾಳಿಲಿ ತೇಳ್ತಾ ಇತ್ತು. ನಾನೇ ನೋಡ್ದೆ ಅಜ್ಜಿ. ಏ ಚಿಂಟು, ಸಾಕು ಸುಮ್ಮನಿರೋ. ನಿಮ್ಮಮ್ಮಗಿಂತ ನೀನೇ ಚೆನ್ನಾಗಿ ಕತೆ ಕಟ್ತೀಯ. ಸ್ಕೂಲಲ್ಲಿ ಇದನ್ನೇ ನಾ ಹೇಳ್ಕೊಡೋದು. ತಡ್ಲೆ ಮಾಡಿ ಎಲ್ಲಾರ್ಗೂ ಹಚ್ತಾರೆ ಅನ್ಸುತ್ತೆ. ಇಲ್ಲ, ನನ್ ಕತೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಗಂಟೆ ಗಾಳಿಲಿ ತೇಳ್ತಾ ಇತ್ತು. ನೀನ್ ಹೇಳೋದನ್ನ ನಿಮ್ಮಮ್ಮ ನಿಮ್ಮಜ್ಜಿ ನಂಬೋದು. ಗಂಟೆ ಗಾಳಿಲಿ ತೇಲಾಡ್ತಿತ್ತು ಅಂತ ಹೇಳಿದ್ರೆ ಅದನ್ನ ನಂಬಕ್ ನಮ್ಗೇನ್ ಹುಚ್ಚಿಡ್ದಿದ್ಯಾ? ಮೂರೊತ್ತು ನಿನ್ ಕಾರ್ಟೂನ್ ನೋಡಿ ನೋಡಿ ನಿಂಗೇನೋ ಆಗಿದೆ. ಏ ನಿತ್ಯ, ಯಾಕೆ ಹಾಗೆಲ್ಲ ಮಾತಾಡ್ತೀವಿ ಅವ್ರ ಬಗ್ಗೆ? ಇನ್ನೊಂದ್ಸರಿ ಹಾಗೆಲ್ಲ ಮಾತಾಡಿದ್ರು ನೋಡು. ಅಜ್ಜಿ, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ಇವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ. ಹ್ಮ್, ಕಂದಮ್ಮ, ಇವುಗಳಿಗೆ ಬುದ್ಧಿನೇ ಇಲ್ಲ. ನಿನ್ ಮಾತನ್ನ ನಾನು ನಂಬ್ತೀನಿ ಚಿನ್ನು. ಹೋಗು, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡ್ ಬಾ. ಅಕ್ಕ, ಎಲ್ಲ ಕೆಲಸ ನೀವೇ ಮಾಡ್ತೀರಾ? ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಪರವಾಗಿಲ್ಲ, ಇದೆಲ್ಲ ಏನು ಮಹಾ ದೊಡ್ಡ ಕೆಲಸನ, ನಾನೇ ಮಾಡ್ಕೋತೀನಿ. ರಾಗಿಣಿ ಹೇಳಿದ್ದು ನಿಜ, ನಾನು ಯಾವ ಕೆಲ್ಸಕ್ಕೂ ಬಾರ್ದಳು. ಪ್ರಸಾದ ಹಾಳು ಮಾಡಿ ಪೂಜೆ ಭಂಗ ಮಾಡಿದ್ದು ನನ್ನ ತಪ್ಪಿಗೆ ಶಾಸ್ತಿ ಆಯ್ತು. ನಾನು ಸ್ಟವ್ ಮುಂದೆ ಆಟ ಆಡ್ತಾ ಕೈಯ ಸುಟ್ಕೊಂಡ್ಬಿಟ್ಟಿದ್ದೆ. ಅಮ್ಮ ನಂಗೆ ಕೈನ ನೀರಲ್ಲಿ ಹಚ್ತಾ ಇದ್ಲು. ನೀನು ಒಂದ್ ಸ್ವಲ್ಪ ಕಾಲಿಗೆ ನೀರ್ ಹಾಕು, ತಣ್ಣಗಾಗತ್ತೆ. ನಾನು ಹೇಳಿದ್ ಕೇಳಿಸಲ್ವಲ್ಲ, ನಾನು ಹೇಗ್ ನೀರ್ ಹಾಕ್ಲಿ? ಸರಿಯಾಗಿ ಇದೆಯಲ್ಲ, ನೀರ್ ಹೇಗ್ ಬಿತ್ತು? ನಾನೇ ಲೋಟ ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಈಗ ತಣ್ಣಗಾಯ್ತಲ್ವಾ, ಇರಿ ಅಮ್ಮ, ನಿಮ್ಗೆ ಆಂಟು ಅಂಟ್ ತಗೊಂಡ್ ಬರ್ತೀನಿ.
ಯಾರಲ್ಲಿ? ಪೂಜೆಗೆಲ್ಲ ಸಿದ್ಧ ಆಯ್ತಾ? ನನ್ನು ಕರ್ಕೊಂಡು ಹೋಗಿ. ಯಶೋಧ, ಯಶೋಧ, ಎಲ್ಲಿದೀಯಮ್ಮ? ಯಾರದು ಯಾರದು ಬಂದಿದ್ದು? ನಮ್ ದೊಡ್ಡ ಮರಿ ಸೊಸೆನಾ? ಇಲ್ಲ ಅಜ್ಜಿ, ನಾನು ಅಂಜಲಿ. ಯಾರದು ಮಾತಾಡಿದ್ದು? ನಮ್ ಮನೆಯೊಂದನೆ ಇದ್ದಂಗಿಲ್ವಲ್ಲ. ಯಾರು? ಅಯ್ಯಯ್ಯೋ, ಇದೇನಪ್ಪ ಈ ಒಂದು ಔಷಧಿ ಬಾಕ್ಸ್ ಎಲ್ಲ? ಏನ್ ಮಾಡೋದೀಗ? ಲಡ್ಡು ಮನೆಯವ್ರು ತಗೊಂಡು ಹೋದ್ರು ಅಂತ ಕಾಣತ್ತೆ. ಇನ್ನು ಬೇರೆ ಎಲ್ಲರೂ ಹುಡುಕ್ತೀನಿ. ಯಾರದು ಯಾರದು? ಏನದು ಹುಡುಕ್ತಾ ಇರೋದು? ನಾ ಕೇಳ್ತಾ ಇದ್ರು ಏನು ಮಾತಾಡ್ದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಯಾರು ಯಾರದು? ನಾನು ಮಾತಾಡೋದು ಯಾರಿಗೂ ಕೇಳಿಸಲ್ವಲ್ಲ, ಅಜ್ಜಿ ಕೇಳಿಸ್ತಾ. ಲಡ್ಡು ಅಣ್ಣ ಮಾತ್ರ ಕಾಣಿಸ್ತಿದ್ದೆ, ಈಗ ಅಜ್ಜಿಗೂ ಕಾಣಿಸ್ತೀನ. ನಾನು ಕಾಣಿಸ್ತಿದ್ರೆ ಅಜ್ಜಿ ನನ್ನ ಕರೆದು ಮಾತಾಡಿಸ್ಬೇಕಿತ್ತಲ್ಲ. ಅಯ್ಯಯ್ಯೋ, ಅಮ್ಮಂಗೆ ಮೊದ್ಲು ಔಷಧಿಯಲ್ಲಿದೆ ಹುಡುಕ್ಬೇಕು. ಯಾರೋ ಬಂದಾಗಾಯ್ತು, ಯಾರು ಅಂತ ಹೇಳಲೇ ಇಲ್ವಲ್ಲ. ಯಶೋಧ ಬಂದ್ರೆ ಹಾಗೆಲ್ಲ ಮಾತಾಡದೆ ಹೋಗೋದೇ ಇಲ್ಲ. ಯಾರು? ರೂಮ ಯಾರು ಇಲ್ಲ, ಅಪಾಯಿಂಟ್ಮೆಂಟ್ ಇದೆ ನೋಡ್ತೀನಿ. ಬೇಗ ಹೋಗಿ ಅಮ್ಮ ಕೊಟ್ಬಿಡ್ಬೇಕು. ಅಮ್ಮ, ನೀನ್ ನಗ್ತಾಯ್ಯ? ನಾನು ಇದೇ ಮೊದಲನೇ ಸರಿ ನಿನ್ ನಗ್ತಾರ ನೋಡಿದ್ದು. ಅಮ್ಮ, ನಿನ್ನ ನಗ್ ನಗ್ತಾ ಇದ್ರೆ ಎಷ್ಟು ಚೆನ್ನಾಗ್ ಕಾಣ್ತೀಯ, ನಮ್ಮ ಅಮ್ಮನ್ ತರನೇ ಕಾಣ್ತೀಯ. ಅಮ್ಮ, ನೀನು ದಿನ ಹೀಗ ನಗ್ ನಗ್ತಾನೆ ಇರ್ಬೇಕು.